morning. And our Paina, today I will tell story. Young who? The boy who cried wolf. Open the page number 62. ಏನ್ ಕೊಟ್ಟಿದ್ದಾರೆ ಸ್ಟೋರಿ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಗೊತ್ತಾ ಮಕ್ಕಳ? ರೋಡ್ ಸೈಡ್ ನೀವೇನ್ ನೋಡ್ತಾ ಇರ್ತಾರೆ, ಹೊಲ ಗದ್ದೆಗಳಲ್ಲಿ ನೋಡ್ತೀರಿ, ಕುರಿ ಕಾಯಿಗಳನ್ನ ನೋಡ್ತೀರಿ, ಹಸುಗಳನ್ನ ನೋಡ್ತೀರಿ, ಎತ್ತು ಎಲ್ಲ ನೋಡ್ತೀರಲ್ಲ. ಇಲ್ಲಿ ನಿಮಗೆ ಒಬ್ಬ ಕುರಿ ಕಾಯಿ ಹುಡುಗನ ಸ್ಟೋರಿನ ಕೊಟ್ಟಿದ್ದಾರೆ, ನೋಡೋಣ ಇಲ್ಲಿ. ಒನ್ಸ್ ದೇರ್ ವಾಸ್ ಎ ಶೆಪರ್ಡ್ ಬಾಯ್ ಹೂ ಲುಕ್ಡ್ ಆಫ್ಟರ್ ಎ ಫ್ಲೋಕ್ ಆಫ್ ಶೀಪ್ ಎವ್ರಿ ಡೇ. ಶೆಫರ್ಡ್ ಬಾಯ್ ಅಂದರೆ ಕುರಿಕಾಯ ಹುಡುಗ, ಕುರು. ನೆಕ್ಸ್ಟ್, ಒನ್ ಡೇ he was bored and decided to play trick on the villagers. ಈ ಹುಡುಗ ಏನು ಮಾಡ್ತಾನೆ, ಕುರಿಗಳನ್ನ ತಗೊಂಡು ಹೊರಗದ್ದರಲ್ಲಿ ಮೀಸಕ್ಕೆ ಹೋಗಿರ್ತಾನೆ. ಹೋದಾಗ ಅವ್ನಿಗೆ ಏನಾಗಿರುತ್ತೆ, ಬೇಜಾರಾಗಿರುತ್ತೆ. ಈ ಬೇಜಾರಾದಾಗ ಆಟ ಆಡ್ತೀರಿ, ಟಿ ವಿ ನೋಡ್ತೀರಿ. ಇವನಿಗೆ ಬೇಜಾರಾದಾಗ ಏನು ಮಾಡ್ತಾನೆ, ಅಲ್ಲಿ ಹಳ್ಳಿ ಜನ ಇರ್ತಾರಲ್ಲ ಅವರೆಲ್ಲ ಆಟ ಆಡಿಸ್ಬೇಕು ಅಂತೇಳಿ ಒಂದು ಟ್ರಿಕ್ ಅಂದರೆ ಒಂದು ಪ್ಲ್ಯಾನ್ ಮಾಡ್ತಾನೆ. ಏನು ಪ್ಲ್ಯಾನ್ ಮಾಡಿದ್ರೆ ನೋಡ್ರಿ. ಹಿ ರ್ಯಾನ್ ಇನ್ ಟು ದ ವಿಲೇಜ್ ಶೌಟಿಂಗ್ ಲೌಡ್ಲಿ. ವಿಲೇಜರ್ಸ್ ಹತ್ರ ಓಡ್ಕೊತ ಹೋಗಿ ಏನು ಹೇಳ್ತಾನೆ, ಹೆಲ್ಪ್ ಹೆಲ್ಪ್ ಊಲ್ಫ್ ಊಲ್ಫ್. ದ ವಿಲೇಜರ್ಸ್ ಹಿಯರ್ಡ್ ಹಿಸ್ ಕ್ರೈಸ್. ದೇ ಕೇಮ್ ರನ್ನಿಂಗ್ ವಿತ್ ಸ್ಟಿಕ್ಸ್ ಟು ಚೇಸ್ ದಿ ಊಲ್ಫ್ ಅವೇ. ಅಂದ್ರೆ ಏನ್ ಮಾಡ್ತಾನೆ, ಹಳ್ಳಿ ಜನ ನಿಂತಿರ್ತಿಲ್ಲ ಆ ಕಡೆ ಕಡೆ, ಅವ್ರ ಹತ್ರ ಹೋಗ್ಬಿಟ್ಟು ಚೀರ್ತಾನೆ, ಕಾಪಾಡಿ ಕಾಪಾಡಿ, ತೋಳ ಬಂತು ತೋಳ ಬಂತು ಅಂತೇಳಿ. ಆವಾಗ ವಿಲೇಜರ್ಸ್ ಅವ್ನ ಸೌಂಡ್ ಕೇಳಿಸ್ಕೊಂಡು ಸ್ಟಿಕ್ ಅಂದ್ರೆ ಕಟ್ಟೆ ಕಟ್ಟೆ ತಗೊಂಡು ಹೊಡೆಗೆ ಬರ್ತೀರ ಅನ್ನ ಊಲ್ಫ್ ನಂದು ತೋಳನ ಹೊಡಿಲಿಕ್ಕೆ ಓಡಿ ಬರ್ತಾರೆ. ನೆಕ್ಸ್ಟ್, ವೇರ್ ಈಸ್ ದ ವುಲ್ಫ್ ಆಸ್ಕಡ್ ದಿ ವಿಲೇಜರ್ಸ್ ಟು ದ ಶೆಫರ್ಡ್ ಬಾಯ್. ಇಲ್ಲಿ ಶೆಫ್ ಅಂದರೆ ಇಲ್ಲಿ ವಿಲೇಜರ್ಸ್ ನೋಡ್ರಿ ಮಕ್ಕಳು, ಹಳ್ಳಿ ಜನ ಇದ್ದಾರಲ್ಲ, ಆ ಬಾಯ್ನ ಕೇಳ್ತಾ ಇದ್ದಾರೆ, ಹುಡುಗ ಕುರಿಕಾಯಿ ಹುಡುಗನ ಕೇಳ್ತಿದ್ದಾರೆ, ಎಲ್ಲಿದೆ ತೋಳ, ಕಾಣಿಸ್ತಾನೆ ಇಲ್ಲಲ್ಲ ಅಂತೇಳಿ. ಓ ಐ ಸ್ಕ್ರೇಡ್ ಹಿಮ್ ಅವೇ, ದ ವಿಲೇಜರ್ಸ್ ಟೋಲ್ಡ್ ಹಿಮ್ ಟು ಬಿ ಕೇರ್ಫುಲ್ ಆ್ಯಂಡ್ ದೆನ್ ಲೆಫ್ಟ್. ನಾನು ನಿಮಗೆ ಸುಳ್ಳು ಹೇಳಿದೆ, ನಾನು ನಿಮಗೆ ಭಯ ಪಡಿಸಿದೆ, ನಾನು ನಿಮಗೆ ಡಿಸ್ಟರ್ಬ್ ಮಾಡಿದೆ ಅಂತ ಹುಡುಗ ಸುಳ್ಳು ಹೇಳ್ತಾನೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ದ ನೆಕ್ಸ್ಟ್ ಡೇ ದ ಶೆಫರ್ಡ್ ಬಾಯ್ ಪ್ಲೇಡ್ ದಿ ಸೇಮ್ ಟ್ರಿಕ್ ಅಗೇನ್. ಒನ್ಸ್ ಅಗೇನ್ ಆಲ್ ದ ವಿಲೇಜರ್ಸ್ ಕೇಮ್ ರನ್ನಿಂಗ್ ಫಾರ್ ಹೆಲ್ಪ್, ಬಟ್ ದೇ ಡಿಡ್ ನಾಟ್ ಫೈಂಡ್ ಎನಿ ವೂಲ್ಫ್. ನೆಕ್ಸ್ಟ್ ಡೇನು ಅದೇ ಟ್ರಿಕ್ ಅಂತ ಒಂದು ನಾಲ್ಕು ಜನಗಳು ಅದೇ ಟ್ರಿಕ್ ಫಾಲೋ ಮಾಡ್ತಾರೆ. ಊಲ್ಫ್ ಬಂದು ತೋಳೆ ಬಂತು, ತೋಳನ ಕಾಪಾಡಿ ಯಾರಾದರೂ ಅಂತೇಳಿ. ಅವಾಗ ವಿಲೇಜರ್ಸ್ ಏನು ಮಾಡ್ತಾರೆ, ಸ್ಟಿಕ್ ತೊಗೊಂಡೇ ಬರ್ತಾರೆ, ಬಟ್ ಅವರಿಗೆ ಏನು ಕಾಣಂಗೇ ಇಲ್ಲ. ದ ವಿಲೇಜರ್ಸ್ ವರ್ ನಾಟ್ ಶೋರ್ ಇಫ್ ದ ಬಾಯ್ ವಾಸ್ ಟೆಲ್ಲಿಂಗ್ ದ ಟ್ರೂತ್ ಆಸ್ ದೇ ಸಾ ಹಿಮ್ ಗಿಗ್ಲಿಂಗ್. ಹಿಂಗೆ ಅವ್ನು ಹಳ್ಳಿ ಜನ ನೋಡಿ ನಗ್ತಾ ಇದ್ದಾನೆ, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಸುಳ್ಳು ಹೇಳ್ದಂಗ ಮಕ್ಕಳು ಹೇಳ್ಬಾರ್ದು ಅಂದಿಲ್ಲ, ಬಟ್ ಅವ್ನು ಟೂ ಟೈಮ್ಸ್ ಅದೇ ಥರ ಮಾಡಿ ಅವ್ರಿಗೆ ಅವಮಾನ ಮಾಡಿದ. ಅವ್ರು ತಮ್ಮ ಕೆಲಸ ಬಿಟ್ಟು ಬಂದಿಲ್ಲ ಮಕ್ಕಳು, ಅವ್ರನ್ನ ನೋಡಿ ನಗ ಕತ್ತೈತೆ ಶೆಫರ್ಡ್ ಬಾಯ್ ಕುರಿಕಾಯಿ ಹುಡುಗ, ಅವ್ರನ್ನ ನೋಡಿ ನಗ ಕತ್ಬಿಟ್ಟ. ಹಳ್ಳಿ ಜನಕ್ಕೆ ಒಂಥರ ಆಯಿತು. ಫ್ಯೂ ಡೇಸ್ ಲೇಟರ್ ದ ವಿಲೇಜರ್ಸ್ ಒನ್ಸ್ ಅಗೇನ್ ಹಿಯರ್ಡ್ ದಿ ಶೆಫರ್ಡ್ ಬಾಯ್ ಶೌಟಿಂಗ್ ಹೆಲ್ಪ್ ಹೆಲ್ಪ್ ಊಲ್ಫ್ ಊಲ್ಫ್. ದ ವಿಲೇಜರ್ಸ್ ಪೇಡ್ ನೋ ಅಟೆನ್ಷನ್ and said to each other, he is trying to trick us again. ಒಂದು ನಾಲ್ಕೈದು ದಿನ ಆದ್ಮೇಲೆ ಮತ್ತೆ ಅದೇ ರಿಪೀಟ್ ಮಾಡ್ತಾನೆ, ಕಾಪಾಡಿ ತೋಳ ಬಂತು ತೋಳ ಊರ್ಫ್ ಊರ್ಫ್ ಅಂತೇಳಿ. ಬಟ್ ವಿಲೇಜರ್ಸ್ ತಾವೇ ಡಿಸ್ಕಷನ್ ಮಾಡ್ತಾರೆ, ಅವ್ನು ಸುಳ್ಳು ಹೇಳ್ತಾನೆ ಯಾವಾಗಲೂ, ನಾವು ಹೋಗೋದು ಬೇಡ, ನಮ್ಮನ್ನು ಮತ್ತೆ ಅದನ್ನು ಫೂಲ್ ಮಾಡ್ತಾನೆ ಸರಿ ಅಂತೇಳಿ, ಅವ್ರು ಯಾರೂ ಹೋಗೋದಿಲ್ಲ. ಬಟ್ ದಿಸ್ ಟೈಮ್ ದ ವೂಲ್ಫ್ ವಾಸ್ ರಿಯಲಿ ಚೇಸಿಂಗ್ ದಿ ಶೇಪ್ ಅಂಡ್ ನೋ ಒನ್ ಕೇಮ್ ಫಾರ್ ಹೆಲ್ಪ್. ಆದ್ರೆ ಈ ಸರಿ ಏನಾಯ್ತು, ತೋಳ ನಿಜವಾಗ್ಲೂ ಬಂದ್ಬಿಡ್ತು, ಬಂದು ಕುರಿಗಳ ಮೇಲೆ ಏನೇನು ಮಾಡ್ತು, ಅಟ್ಯಾಕ್ ಮಾಡಿಬಿಡ್ತು. ದ ವಿಲೇಜರ್ಸ್ ಲೇಟರ್ ಫೌಂಡ್ ಮೆನಿ ಶೀಪ್ ಇಂಜರ್ಡ್. ದ ಬಾಯ್ ವಾಸ್ ವೆರಿ ಸಾರಿ ಫಾರ್ ಲ್ಯಾಗಿಂಗ್, ಹಿ ಪ್ರಾಮಿಸ್ಡ್ ಟು ಆಲ್ವೇಸ್ ಸ್ಪೀಕ್ ದಿ ಟ್ರೂತ್. ಅವ್ನು ಸುಳ್ಳು ಮಾಡ್ಲಿಕ್ಕೆ ಅವ್ನು ಸುಳ್ಳು ಹೇಳಿದ ವಿಲೇಜರ್ಸ್ ಅಲ್ಲಿ ಹೋದ್ರು, ಬಟ್ ಅವ್ನು ನಿಜ ಹೇಳಿದ, ಆದ್ರೆ ವಿಲೇಜರ್ಸ್ ಬರಲಿಲ್ಲ. ಅವಾಗ ಏನಾಯ್ತು, ತೋಳ ಬಂದ್ಬಿಟ್ಟು ಎಲ್ಲ ಬಾಕ್ಸ್ ಎಲ್ಲ ನರಿಗಳಿಗೆ ಸಾರಿ ಎಲ್ಲ ಕುರಿಗಳಿಗೆ ಡ್ಯಾಮೇಜ್ ಮಾಡಿ ಹೋಗ್ಬಿಡ್ತು. ಆಮೇಲೆ ಹಳ್ಳಿಯರೆಲ್ಲ ಬಂದು ನೋಡಿದ್ರು, ಏನು ಮಾಡೋಕ್ಕಾಗಲ್ಲ. ಸೊ ಇದ್ರ ಅರ್ಥ ಏನಂದರೆ, ನಾವು ಯಾವಾಗಲೂ ಸುಳ್ಳು ಹೇಳಬಾರ್ದು. ಒನ್ ಟೈಮ್ ನೋಡಿದ್ರೆ ಎರಡು ಟೈಮ್ ನೋಡಿದ್ರಿ, ಮೂರನೇ ಸರಿ ನೀವು ಸತ್ಯ ಹೇಳಿದ್ರು ನಿಮ್ಮನ್ನ ಯಾರು ನಂಬಲ್ಲ. ಈಗ ನೋಡಿದ್ರೆ ಸುಳ್ಳು ಹೇಳಿ ಎಲ್ಲ ಕಳ್ಕೊಂಡಿಲ್ಲ ಮಗ್ಳು. ಸೊ ಹಾಗಾಗಿ ನೀವು ಅಷ್ಟೇ ಮನೇಲಿ ಯಾವುದಕ್ಕೂ ಸುಳ್ಳು ಹೇಳಬೇಡ್ರಿ. ಬೈದ್ರ ಚಿಂತೆ ಇಲ್ಲ ಪೇರೆಂಟ್ಸು, ಹೊಡೆದ್ರ ಚಿಂತೆ ಇಲ್ಲ, ಯಾವಾಗಲೂ ಸತ್ಯನೇ ಹೇಳಿ. ಓಕೆ, ಅರ್ಥ ಆಯ್ತಲ್ಲ ಸ್ಟೋರಿನ ಓದ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.